ಈ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಇನ್ನು ಮುಂದಿನ ಕ್ಷೇತ್ರ ತುರುವೇಕೆರೆ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇಂದ ಜಗೇಶ್ ಅವರು ಗೆಲ್ತಾರೆ ಜೆಡಿಎಸ್ ಇಂದ ಎಂ ಟಿ ಕೃಷ್ಣಪ್ಪ ಅವರು ಎರಡು ಸಾವಿರದ ಹದಿಮೂರು ಮಸಾಲೆ ಜಯರಾಮವ್ರ ಪ್ರೆಸೆಂಟು ಎಮ್ ಎಲ್ ಎ ಬಿಜೆಪಿಯಿಂದ ಅರವತ್ತು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡು ಗೆಲ್ತಾರೆ ಯಾಕಂದರೆ ಕೃಷ್ಣಪ್ಪ ಅವರನ್ನು ಕೂಡ ತುಂಬ ಕಳಪೆ ಹಾಕ್ಸ್ತಿರ್ಲಿಲ್ಲ ಅರವತ್ತ ಐವತ್ತೆಂಟು ಸಾವಿರ ಓಟನ್ನು ತಗೊಳ್ತಿರ್ ಅವರು ಕೂಡ ಅಬ್ಬಿಯಸ್ಲಿ ಬಿಜೆಪಿಯಿಂದ ಮಸಾಲೆ ಜಯರಾಮ್ ಅವರ ಹೆಸರು ಈಗ ಕನ್ಫರ್ಮು ಆದರೆ ಕಾಂಗ್ರೆಸ್ ಅಲ್ಲಿ ಕಾಂತರಾಜು ಜೆ ಡಿ ಎಸ್ ಎಂ ಟಿ ಕೃಷ್ಣಪ್ಪ ಇದು ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಫೈಟ್ ಆಗುತ್ತಾ ಏನಾಗ್ಬೋದು ಈ ಸಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಬೆಮೆಲ್ ಕಾಂತರಾಜ್ ಒಂದು ಕಾಂಗ್ರೆಸ್ ಇಂದ ಟಿಕೆಟ್ ತಗತ ಮಸಾಲಾ ಜಯರಾಮ್ ಬಿಜೆಪಿ ಇಂದ ಅವರಿಬ್ರು ಮಸಾಲೆ ಜಯರಾಮ್ ಹದ್ಮೂರಲ್ಲಿ ಸೋತಿದ್ದು ಸ್ವಲ್ಪ ಒಟ್ಟಲ್ಲಿ ಹದಿನೆಂಟಲ್ಲಿ ಗೆದ್ದಿದ್ದು ಸ್ವಲ್ಪ ಎರಡ್ ಸಾವಿರ ಓಟಲ್ಲಿ ಇಲ್ಲಿ ಕಥೆ ಏನು ಅಂತಂದ್ರೆ ಬಿಜೆಪಿ ಓಟ್ ಬ್ಯಾಂಕ್ ಹಂಗೆ ಸ್ಟಿಕ್ ಅನ್ ಆಗಿರ್ತದೆ ಈ ಮಸಾಲೆ ಅಪೋಸಿಟ್ ಕಾಂಗ್ರೆಸ್ ಅವರೇನು ಬಿಜೆಪಿ ಓಟ್ ಹಾಕಲ್ಲ ಹೌದು ಬಿಜೆಪಿ ಅವರು ಕಾಂಗ್ರೆಸ್ ಬೇಕಾದ್ರೆ ಜೆಡಿಎಸ್ ಜೆಡಿಎಸ್ ಹೌದು ಜೆಡಿಎಸ್ ಅವ್ರು ಬೇಕಾದ್ರೆ ಕಾಂಗ್ರೆಸ್ ಹೋಗ್ತಾರೆ ಬಿಜೆಪಿ ಓಟ್ ಆಗ್ತಾರೆ ಅಂದ್ರೆ ಒಂಥರ ಮಿಕ್ಸ್ಡ್ ಒಪಿನಿಯನ್ ಆ ಮಟ್ಟಿಗೆ ಬಿಜೆಪಿ ಅವ್ರಿಗೆ ಆಕ್ರೋಶ ಕಾಂಗ್ರೆಸ್ ಮೇಲೆ ಇದು ರಾಜಕಾರಣ ಇಲ್ಲಿ ಇಲ್ಲೇನೋ ಕಾಂತರಾಜು ಬಂದಿರೋದು ಯಾರದು ಮೂಲ ಓಟು ಅಲ್ಪಸಂಖ್ಯಾತ ಕೇಳ್ತಾರೆ ಮುಸ್ಲಿಮ್ಸ್ ಓಟ ಕಾಂಗ್ರೆಸ್ ಹಾಕ್ತಾರೆ ಇಲ್ಲ ಜೆಡಿಎಸ್ ಹಾಕ್ತಾರೆ ಗೆ ಹಾಕಲ್ಲ ಅಲ್ಪಸಂಖ್ಯಾತರು ಒಂದಷ್ಟು ದಲಿತರೆಲ್ಲ ಏನಿದ್ರು ಅವ್ರ ಓಟ್ ಎಲ್ಲ ಜೆಡಿಎಸ್ ಗೆ ಹೋಗೋದು ಈ ಬೆಮೆಲ್ ಕಾಂತರಾಜು ಬಂದ ಪರಿಣಾಮ ಎಗೆನೆಸ್ಟ್ ಬಿಜೆಪಿ ಓಟ್ ನ ಅವ್ರು ಕಿತ್ಕೋತಾರ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಈ ಮುದ್ದನ್ಮೇಗೌಡರು ತುಮಕೂರ್ನ ಎಸ್ ಎಂ ಪಿ ಬಿಜೆಪಿ ಸೇರ್ಕೊಂಡವ್ರೆ ಅವರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಮೋದಿ ಅಲ್ಲದೆ ಬಿಜೆಪಿ ಇಂದ ಎಂಪಿ ಆಗಿದ್ರು ತುಮಕೂರಲ್ಲಿ ಬಸವರಾಜ್ ಸೋಲ್ಸಿ ಸಾರಿ ಕಾಂಗ್ರೆಸ್ ಎಂಪಿ ಆಗಿದ್ರು ಈಗ ಅವಲ್ಲ ಫ್ಯಾಕ್ಟರ್ಸ್ ಮತ್ತೆ ಮಸಾಲೆ ಜಯರಾಮ ಕ್ಷೇತ್ರ ಗೆದ್ಮೇಲೆ ಓಡೋಗಿಲ್ಲ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಚುನಾವಣೆ ಮಾಡ್ತಾವ್ರೆ ಸಿಂಪಲ್ ಮನುಷ್ಯ ಎಂ ಟಿ ಕೃಷ್ಣಪ್ಪ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅವರು ಬಟ್ ಮಸಾಲೆ ಜಯರಾಮು ಸೈಲೆಂಟ್ ಆಗಿದ್ರು ಸ್ವಲ್ಪ ಜನಗಳ ಜೊತೆ ಜಾಸ್ತಿ ಹತ್ರ ಇದಾರೆ ಸೊ ಈ ಕಾರಣಕ್ಕೆ ಇಲ್ಲಿ ಪೂರಕವಾಗಿ ಗುಬ್ಬಿ ವಾಸು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕಿರೋದು ಸಹ ಅಲ್ಲಿ ಸ್ವಲ್ಪ ಆಚೆ ಸ್ವಲ್ಪ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಈ ಕ್ಷೇತ್ರ ಕಳೆದ ತಿಂಗಳು ಕೂಡ ಬಿಜೆಪಿ ಪೂರಕವಾಗಿತ್ತು ಈ ತಿಂಗಳು ಸಹ ಮಸಾಲಾ ಜಯರಾಮ್ಗೆ ಬಿಜೆಪಿಗೆ ಮಸಾಲೆ ಜಯರಾಮ್ಗೆ ಬಿಜೆಪಿ ಮಸಾಲೆ ಕೆಜೆಪಿ ಇಂದ ನಿಂತಿದ್ರಾಗ ಬಟ್ ಮಸಾಲೆ ಜಯರಾಮ್ಗೆ ಅಂದ್ರೆ ಬಿಜೆಪಿಗೆ ಪೂರಕವಾಗಿದೆ ತಿಪ್ಟೂರ್ ತುರುವೇಕೆರೆಯಲ್ಲಿ ಬಿಜೆಪಿ ಮುನ್ನಡೆಯ ಕಾಯ್ತುಕೊಂಡಿದೆ ನವೆಂಬರ್ ಸೆವೆನ್ ಖಂಡಿತ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ